ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದೀರಾ. ಟ್ರೈಲರ್ ಹೇಗಿತ್ತು ಅಂತ ದಯವಿಟ್ಟು ಹೇಳಿ. ಹೇಗಿತ್ತು ಟ್ರೈಲರ್? ಥ್ಯಾಂಕ್ ಯು ಸೋ ಮಚ್. ಈಗ ನನಗೆ ಸಾರ್ಥಕ ಅನ್ನಿಸ್ತಾ ಇದೆ. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಇದನ್ನು ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಇದರೊಳಗಡೆ ಇಳಿದಾಗ ಗೊತ್ತಾಯಿತು ಈ ಸಿನಿಮಾ ನನ್ನ ಒಬ್ಬನಿದ್ದಾಗಿದ್ದಲ್ಲ. ಈ ಒಂದು ವೇದಿಕೆ ಮೇಲೆ ನಾನು ಮೂರು ಜನ ವ್ಯಕ್ತಿಗಳನ್ನ ನೆನೆಸ್ಕೊಳ್ಳೇಬೇಕು. ಒಂದು ನನ್ನ ಶಕ್ತಿ ಕಿಚ್ಚ ಸುದೀಪಣ್ಣನವರು. ಅವರು ಬೆನ್ನಿಂದೆ ಇದ್ದಾರೆ ಅಂದ್ಕೊಂಡೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಸುದೀಪಣ್ಣನವರ ಒಂದು ವ್ಯಕ್ತಿತ್ವ ಏನು ಅಂದರೆ ಅವ್ರ ಸುತ್ತ ಇರೋರ ಹತ್ರ ಸುತ್ತ ಇರೋ ಜನದಲ್ಲಿ ಇರುವಂಥ ಪ್ರತಿಭೆನ ಗುರುತಿಸ್ತಾರೆ. ಆ್ಯಕ್ಚುಲಿ ಅವ್ರ ಸುತ್ತ ಯಾರಿದ್ದಾರೋ ಅವ್ರಿಗೆ ಏನು ಪ್ರತಿಭೆ ಇದೆ ಗುರುತಿಸಿ ಬೆನ್ ತಟ್ಟಿ ಮುಂದೆ ಕಳಿಸ್ತಾರೆ. ಮಾಡಿ ನೀವು ಮಾಡಿ ನಿಮ್ಮ ಕೈಲಾಗುತ್ತೆ ಅಂತ. ಅದರಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ನಾನಿರ್ಬೋದು. ಅವ್ರು ಮನಸ್ಸು ಮಾಡಿದ್ರೆ ಒಬ್ಬರು ಉದ್ಯಮಿ ಮಾಡ್ತಾರೆ, ಮನಸ್ಸು ಮಾಡಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾರೆ, ಮನಸ್ಸು ಮಾಡಿದ್ರೆ ಏನು ಬೇಕು ಅವ್ರಿಗೇನು ಇದೆಯೋ ಯೋಗ್ಯತೆ ಇದೆಯೋ ಏನು ಮಾಡಬಹುದು ಅವರು ಅನ್ನೋದನ್ನು ನೋಡಿ ಆ ಒಂದು ಕ್ಷೇತ್ರದಲ್ಲಿ ಅವರು ಮುಂದೆ ಬರೋದಕ್ಕೆ ಅವ್ರ ಕೈಲಾದ ಎಲ್ಲ ಸಹಾಯವನ್ನು ಮಾಡ್ತಾರೆ. ಸಾಧಾರಣ ಪೇಂಟರ್ ಆಗಿದ್ದಂಥ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಕಾರಣ. ಅದ್ರ ಜೊತೆಗೆ ಮುಖ್ಯವಾಗಿ ಈ ಸಿನಿಮಾ ಮಾಡಿ ಸರ್ ನೀವು ನಿರ್ಮಾಪಕರಾಗ್ತೀರಾ, ನೀವು ನಿರ್ಮಾಪಕರಾಗಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿದವರು ನನ್ನ ಸ್ನೇಹಿತರು ಯೋಗೀಶ್ ಸರ್. ನಿಜವಾಗ್ಲೂ ಮುಖ್ಯ ಕಾರಣ ಅವರು. ಅವ್ರಿಗೂ ನಾನು ಸರ್ ಧನ್ಯವಾದಗಳನ್ನು ತಿಳಿಸ್ತೀನಿ. ನನಗೆ ಇನ್ನೊಬ್ರು ದೇವ್ರ ಥರ ಬಂದು ಸಹಾಯ ಮಾಡಿ, ಇಲ್ಲ ನೀನು ಮಾಡು ಕೈಲಾಗುತ್ತೆ ಮಾಡ್ತೀಯ, ಏನ್ ಬೇಕು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದವರು ನಾಗರಾವು ಚಿತ್ರದ ನಿರ್ಮಾಪಕರು ಅಂದ್ರೆ ನಾಗರಾವ್ ವಿಷ್ಣು ಸರ್ನ ಫೇಸ್ ಮಾಸ್ಕಿಂಗ್ ಅಲ್ಲಿ ಮತ್ತೊಮ್ಮೆ ನಮ್ಮ ಕನ್ನಡ ಜನತೆಗೆ ಕೃಷ್ಣ ಸರ್ ಅಭಿಮಾನಿಗಳಿಗೆ ತೋರಿಸ್ಕೊಟ್ಟಂತಹ ಸಾಜಿದ್ ಖುರೇಶಿ ಸರ್ ಅವರು. ಅವ್ರನ್ನ ಈ ಒಂದು ವೇದಿಕೆಯಲ್ಲಿ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಅವರು ಮಾಡು ಜಗ್ಗಿ ನಿಮ್ಮ ಮೇಲೆ ಆಗುತ್ತೆ ಮಾಡ್ತೀಯ ಅಂತ ಹೇಳಿ ಬೆಂತಟ್ಟಿದಾಗ ಇಂತಹ ಮೂರು ಶಕ್ತಿಗಳು ನನ್ನ ಜೊತೆ ಇದ್ದಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ ಸಿನಿಮಾನೆ ಈ ಮರ್ದಿನಿ. ಇವಾಗ ಮುಗ್ದಿದೆ, ಬಹಳ ಕಷ್ಟಪಟ್ಟು ಮಾಡಿದೀವಿ. ಯಾವ ರೇಂಜ್ಗೆ ಅಂದ್ರೆ ಲಾಕ್ಡೌನ್ ಅಲ್ಲಿ ಸ್ಟಾರ್ಟ್ ಮಾಡಿ ಲಾಕ್ಡೌನ್ ಅಲ್ಲಿ ಎಂಡ್ ಮಾಡಿದೀವಿ. ಎಲ್ಲ ಮಾಸ್ಕ್ ಹಾಕೊಂಡೇ ಕೆಲಸ ಮಾಡಿದೀವಿ ಇಡೀ ಸಿನಿಮಾದಲ್ಲಿ. ಅದ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನನಗೆ ಈ ಸಿನಿಮಾ ಕೈ ಹಾಕಿದ್ಮೇಲೆ ಗೊತ್ತಾಯ್ತು. ಹೇಗೆ ಅಂದ್ರೆ ನಾವು ಹೋಗಿದ್ದು ಅನ್ಸೀಸನ್ ಅದು ಆಕ್ಚುಲಿ ಮಳೆಗಾಲ. ಅದ್ರ ಬಗ್ಗೆ ನಾವು ಐಡಿಯಾ ಇರಲಿಲ್ಲ ಸರ್. ಎಲ್ಲ ಗೊತ್ತು, ರೆಡಿ ಆಗ್ಬಿಟ್ವಿ ಅಂದ್ಬಿಟ್ಟು ಸರ್ ಹೇಳಿದ್ರು ಕರೆಕ್ಟಾ ಆಗುತ್ತಾ ಅಂತ. ಇಲ್ಲ ಮಾಡ್ಬಿಡ್ತೀವಿ ಸರ್ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಹೋಗ್ತೀವಿ ಚಿಕ್ಕಮಂಗ್ಳೂರಿಗೆ, ದೋ ಮಳೆ. ನಮ್ಮ ಎಷ್ಟೋ ದಿನಗಳನ್ನ ಎಷ್ಟೋ ಗಂಟೆಗಳನ್ನ ಮಳೆ ತಿಂತು, ಅದರಿಂದ ಸ್ವಲ್ಪ ಏಟ್ ಬಿತ್ತು. ಅದ್ರ ಜೊತೆಗೆ ನಾನು ಸೋತು ಸುಣ್ಣವಾದಾಗ ಮತ್ತೆ ಗ್ಲೂಕೋಸ್ ಕೊಟ್ಟು ಎತ್ತದಂಥವ್ರು ನನ್ನ ಸ್ನೇಹಿತರು. ಅವ್ರು ಇಲ್ಲಿದ್ದಾರೆ ಇವಾಗ. ಒಬ್ರು ಯೋಗೀಶ್ ಅಣ್ಣ, ನಮ್ಮ ರಾಜ್ಯಾಧ್ಯಕ್ಷರ ಅಣ್ಣ ಅವರು. ಭಾಗ್ಯಕ್ಕ ಭಾಗ್ಯಕ್ಕ ನಿಮ್ಮ ನೆನೆಸ್ಕೊಳ್ಳೇಬೇಕಕ್ಕ. ನಮ್ಮ ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಗ್ರೂಪ್ಸ್ನ ಎಚ್ ಓ ಡಿ ಅವರು, ಅವರು ಸಹಾಯ. ಹಾಗೆ ನಮ್ಮ ಲಕ್ಷ್ಮಿ ಮೇಡಮ್, ಬ್ಲೂ ರೋಸ್ ಟೆಕ್ನಾಲಜೀಸ್ನ ಲಕ್ಷ್ಮಿ ಮೇಡಮ್, ಹಾಗೂ ಇನ್ನೂ ಸಾಕಷ್ಟು ಜನ ತುಂಬ ನನಗೆ ಹೆಲ್ಪ್ ಮಾಡಿದ್ರು, ಸಹಾಯ ಮಾಡಿದ್ರು. ಈ ಸಿನಿಮಾ ರೆಡಿಯಾಗಿ ಇವಾಗ ಫಸ್ಟ್ ಕಾಪಿ ರೆಡಿಯಾಗಿ ರಿಲೀಸ್ಗೆ ರೆಡಿಯಾಗಕ್ಕೆ ನಾನೊಬ್ಬ ಕಾರಣ ಅಲ್ಲ, ನನ್ನ ಜೊತೆ ಇಂಥ ಎಷ್ಟೋ ಶಕ್ತಿಗಳಿದೆ. ರಮೇಶ್ ಸರ್ ಬಂದಿದ್ದಾರ? ರಮೇಶ್ ಸರ್, ಹೋಟೆಲ್ ರಮೇಶ್ ಸರ್, ರಮೇಶ್ ಸರ್, ಒಬ್ರು ಹೋಟೆಲ್ ರಮೇಶ್ ಸರ್, ಇನ್ನೊಬ್ರು ಟಿಂಬರ್ ರಮೇಶ್ ಸರ್, ಅವ್ರನ್ನೂ ಸಹ ಈ ವೇದಿಕೆಯನ್ನು ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದ್ರ ಜೊತೆಗೆ ನನ್ನ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳಾದಂಥ ಸಾಕಷ್ಟು ನನ್ನ ಸ್ನೇಹಿತರು. ಅವರ ಒಂದು ಶಕ್ತಿ, ಅವರು ಇದ್ದಾರೆ ನನ್ನ ಜೊತೆ ಅನ್ನೋದ್ರಿಂದನೇ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇವಾಗ ಒಂದು ರೇಂಜ್ಗಿದೆ ಸರ್, ಮೀಡಿಯಂ ಈ ಕಡೆ ಚಿಕ್ಕದು ಅಲ್ಲ, ಈ ಕಡೆ ದೊಡ್ಡದು ಅಲ್ಲ ಅನ್ನೋ ರೇಂಜಿಗೆ ಮಾಡಿದ್ದೀವಿ ಸರ್. ಮೀಡಿಯಂ ಬಡ್ಜೆಟ್ ಸರ್, ಅದು ಹೋಗುವ ಒಂದು ಕಾರಣ ಇದೆ. ಈಗ ಹೀರೋ ಹಾಕೋ ಮಾಡಬೇಕು ಅಂದ್ರೆ ನಾನು ಸರ್ ಇನ್ನೊಂದು ವಿಷಯ ಹೇಳ್ತೀನಿ. ಕರೆಕ್ಟಾಗಿ ಕ್ವಶನ್ ಕೇಳಿದ್ರೆ ಹೀರೋಯಿನ್ ಓರಿಯೆಂಟೆಡ್ ಯಾಕೆ ಅಂತ. ನಾನು 18 ವರ್ಷಗಳಿಂದ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ. 18 ವರ್ಷಗಳಿಂದ ಕನ್ನಡ ಚಲನಚಿತ್ರಗಳಿಗೆ ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಬ್ಯಾನರ್ಗಳು ಮಾಡ್ಕೊಳ್ಳೋದು, ಥಿಯೇಟರ್ ಮುಂದೆ ಆಗುವಂಥ ಬ್ಯಾನರ್, ಟೋಟಲ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಬ್ಬರು ಹೀರೋ ಹಾಕೊಂಡು ಸಿನಿಮಾ ಮಾಡಬೇಕು ಅಂದರೆ ಭಾಳ ಕಷ್ಟ ಸರ್. ಅವ್ರಿಗೆ ಆದಂಥ ಒಂದು ದೊಡ್ಡ ಮೊತ್ತ ಇರುತ್ತೆ, ಆಮೇಲೆ ಭಾಳ ಕಷ್ಟಕರವಾದಂಥ ವಿಷಯ ಅದು. ನಮ್ಮ ಸಾಧಾರಣವಾದ ಕೈಲಿ ಯಾವುದು ಆಗದಂಥ ಕೆಲಸ. ಆದ್ರಿಂದ ನಾನೇನು ಮಾಡಿದೆ, ಹೊಸಬ್ರನ್ನ ಹಾಕ್ಕೊಂಡು ಮಾಡಿದ್ರೆ ಹೆಂಗಿರುತ್ತೆ ನನಗೆ ಗೊತ್ತಿತ್ತು. 18 ವರ್ಷ ನಾನು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರಿಂದ ಯಾವ ಥರ ಸಿನಿಮಾ ಮಾಡಿದ್ರೆ ಜನಗಳಿಗೆ ತಲುಪಿಸ್ಬೋದು, ಜನ ಕುತ್ಕೊಂಡು ನೋಡ್ಬೋದು ಅಂತ ಯೋಚನೆ ಮಾಡಿ ಹೀರೋಯಿನ್ ಓರಿಯೆಂಟೆಡ್ ಪಿಕ್ಚರ್ ಜೊತೆಗೆ ಒಂದು ಡಾಗ್,
ಇದ್ದಾಗ ಜನಗಳಲ್ಲಿ ಕ್ಯೂರಿಯಾಸಿಟಿ ಬರುತ್ತೆ, ಏನೋ ಇರ್ಬೋದು. ಒಂದು ಕಡೆ ಪೊಲೀಸ್ ಆಫೀಸರ್ ಅಂದಾಗ ನನ್ನ ಮಾನಸಿ ಮೇಡಮ್ನ ನೆನೆಸ್ಕೊಂಡೆ. ಆ್ಯಕ್ಚುಲಿ ನಾನು ಚಿಕ್ಕ ಹುಡುಗ ಇದ್ದಾಗ ಅವ್ರ ಅಭಿಮಾನಿ, ಅವರೆಲ್ಲ ಸಿನಿಮಾಗಳನ್ನ ನೋಡ್ತಿದ್ದೆ. ಆದ್ರಿಂದ ಆ ಥರ ಒಂದು ಸಿನಿಮಾ ಮಾಡೋಣ, ಆವಾಗ ಜನಗಳಿಗೆ ರೀಚ್ ಆಗುತ್ತೆ, ಜನಗಳು ಬಂದು ನಮಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ನಾನು ಹೀರೋಯಿನ್ ಓರಿಯೆಂಟೆಡ್ ಪಿಕ್ಚರ್ನೇ ಮಾಡಿದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಅಂದರೆ ಇದರಲ್ಲಿ ಎಲ್ಲ ಹೊಸಬ್ರು ಇದ್ದಾರೆ ಅಬ್ಸರ್ವ್ ಮಾಡಿ, ಎಲ್ಲ ಆಲ್ಮೋಸ್ಟ್ ಹೊಸಬ್ರು. ಯಾಕಂದರೆ ನಾನು ನನ್ನ ಸುತ್ತ ಎಷ್ಟೋ ಜನ ನೋಡ್ತಾ ಇದ್ದೆ, ಪ್ರತಿ ದಿನ ಪ್ರತಿಭೆ ಇದೆ ಅವರಿಗೆ ಅವಕಾಶಗಳಿಲ್ಲ, ಪ್ರತಿಭೆ ಇದೆ ಅವಕಾಶಗಳಿಲ್ಲ. ಅಂಥವ್ರನ್ನ ಗುರುತಿಸಿ ನಮ್ಮ ಮನೋಹರ್ ಇರ್ಬೋದು, ನಮ್ಮ ಅಕ್ಷಯ್ ಇರ್ಬೋದು, ಬಹಳ ಸಾಕಷ್ಟು ಶ್ರಮ ಪಟ್ಟು ಅವರೆಲ್ಲ ತುಂಬಾ ತಿಳ್ಕೊಂಡಿರುವಂಥವ್ರು, ಅವ್ರಿಗೆಲ್ಲ ಕೆಲಸ ಕೊಡೋಣ, ಅವ್ರನ್ನೆಲ್ಲ ಜೊತೇಲಿ ಇಟ್ಕೊಳ್ಳೋಣ ಅಂತೇಳಿ ನಮ್ಮ ರಿತನ್ಯ ಮೇಡಮ್ ಅವ್ರು ಇರ್ಬೋದು, ಎಲ್ಲರಿಗೂ ಎಲ್ಲರೂ ಹೊಸಬ್ರೆ ಇರೋದ್ರಿಂದ ಈ ತರ ಪ್ಲಾನ್ ಮಾಡಿ ಮಾಡಿದ್ ಸರ್ ಪಿಕ್ಚರ್.